ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ನೀವು ನಿಮ್ಮ ಪತಿಗೆ ಅಥವಾ ಗಂಡನಿಗೆ ಇನ್ನೊಬ್ಬರ ಜೊತೆ ಸಂಬಂಧ ಇದೆ ಅಂದ್ರೆ ಅನೈತಿಕ ಸಂಬಂಧ ಇದೆ ಅಂತ ನೀವು ಕನಸಲ್ಲಿ ನೋಡುವುದು ಅಂದ್ರೆ ಅದರ ಅರ್ಥವನ್ನ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯೆಯ ಪ್ರಕಾರ ಇದು ತುಂಬಾ ಸಾಮಾನ್ಯವಾದ ಕನಸಾಗಿದೆ ಅಂದ್ರೆ ಮಹಿಳೆಗೆ ಇಂತಹ ಕನಸು ಕೊಡ್ಬಿಡುವುದು ಸಹಜ ಅಂದ್ರೆ ಹುಡುಗಿರಿಗೆ ಜಾಸ್ತಿಯಾಗಿ ಸ್ವಲ್ಪ ಡೌಟು ಇದ್ದೇ ಇರುತ್ತೆ ಇನ್ನು ಇದರ ಅರ್ಥ ಏನಂದ್ರೆ ನಿಮ್ಮಲ್ಲಿರುವ ಅಭದ್ರತೆ ಮತ್ತು ನಿಮ್ಮ ಅನುಮಾನದ ಸಂಕೇತವನ್ನು ಇದು ಪ್ರತಿನಿಧಿಸ್ತಾ ಇರ್ಬೋದು ಅಂದರೆ ನಿಮಗೆ ಏನಾದರೂ ಎಲ್ಲಾದರೂ ಅನುಮಾನ ಇದ್ರೆ ಮತ್ತು ನಿಮ್ಮಲ್ಲಿ ಇನ್ಸೆಕ್ಯೂರಿಟಿ ಫೇಲ್ ಇದ್ದರೆ ಇಂತಹ ಕನಸುಗಳು ಬೀಡುವುದು ಸಹಜ ಹಾಗಾಗಿ ಅದಕ್ಕೇನು ಅಷ್ಟೊಂದು ಅರ್ಥ ಇರಲ್ಲ ಇನ್ನು ಗಂಡನಿಗೆ ಅನೈತಿಕ ಸಂಬಂಧ ಇದೆ ಎಂಬ ಭಾವನೆ ನಿಮ್ಮಲ್ಲಿದ್ದರೆ ಇಂತಹ ಕನಸುಗಳು ಬೀಳುವುದು ಸಹಜ ಹಾಗಾಗಿ ನೀವು ಏನಾದರೂ ಕಠಿಣವಾದುದನ್ನು ಮಾಡುವುದಕ್ಕಿಂತ ಮುಂಚೆ ನಿಮ್ಮ ಅನುಮಾನವನ್ನ ನೀವೇ ತೀರಿಸಿಕೊಳ್ಬೋದು ಅಂದ್ರೆ ಕೇಳಿಯಾದರೂ ವಿಷಯವನ್ನ ತಿಳಿದಾದರೂ ನೀವು ಅದನ್ನ ಈಗಾದ್ರೂ ಮಾಡಿ ನಿಮ್ಮ ಸಂಶಯವನ್ನ ನೀವು ಮುಗಿಸ್ಕೊಳ್ಬೇಕು ಅಂತ ಅರ್ಥ ಇನ್ನು ಪತಿ ಸಂಬಂಧ ಹೊಂದಿರುವ ಕನಸು ಅಂದರೆ ನೀವು ಈಗ ಯಾರ ಬಗ್ಗೆ ಆದ್ರೂ ಅಸೂಹೆಯನ್ನು ಪಡ್ತಾ ಇದ್ದೀರಿ ಅಥವಾ ಯಾರ ಬಗ್ಗೆ ಆದರೂ ಅನುಮಾನವನ್ನು ಪಡ್ತಾ ಇದ್ದೀರಿ ಅಂತ ಕೂಡ ಅರ್ಥ ಹಾಗಾದರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ನಿಮ್ಮ ಪತಿಗೆ ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ನೀವು ಕನಸು ಕಾಣುವುದು ಆದರೆ ಅದರ ಅರ್ಥವನ್ನು ತಿಳಿಯೋಣ ಫಸ್ಟ್ ಬನ್ ನಿಮ್ಮ ಪತಿಗೆ ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧವಿದೆ ಅಂತ ಕನಸು ಕಾಣುವುದು ಮತ್ತು ಆ ವ್ಯಕ್ತಿಯ ಬಗ್ಗೆ ನಿಮಗೆ ಪರಿಚಯ ಇದೆ ಅಂದರೆ ಕನಸಲ್ಲಿ ಕಾಣುವ ಮಹಿಳೆ ಅಥವಾ ಹುಡುಗಿಯ ಬಗ್ಗೆ ನಿಮಗೆ ತಿಳಿದಿದೆ ಅಂದರೆ ನಿಮ್ಮ ಬೆನ್ನಿನ ಹಿಂದೆ ಏನೋ ನಡೆಯುತ್ತಿದೆ ಮತ್ತು ಇದು ನಿಮಗೆ ತಿಳಿಯುವುದಿಲ್ಲ ಎಂಬ ಅರ್ಥ ಅಂದರೆ ನಿಮ್ಮ ಹಿಂದೆ ಯಾರೋ ಏನೋ ಮಾಡ್ತಾ ಇದ್ದಾರೆ ಬಟ್ ನಿಮಗೆ ಅದು ಗೊತ್ತಾಗ್ತಿಲ್ಲ ಎಂಬ ಅರ್ಥವನ್ನು ನೀಡುತ್ತೆ ತರ್ಡ್ ಒನ್ ನಿಮ್ಮ ಪತಿಯು ಅನೈತಿಕ ಸಂಬಂಧವನ್ನು ಹೊಂದಿರುವ ಕನಸು ಮತ್ತು ನೀವು ಕನಸಲ್ಲಿ ಕೋಪಗೊಂಡಿರ್ಬೋದು ಅಥವಾ ಅತೃಪ್ತಿಯನ್ನು ಹೊಂದಿರ್ಬೋದು ಅಥವಾ ಕನಸಲ್ಲಿ ನೀವು ಅಳುವುದನ್ನು ನೋಡುವುದು ಅಂದರೆ ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ತಪ್ಪಾಗಿದೆ ಎಂಬುದಕ್ಕೆ ಇದು ಸ್ಪಷ್ಟ ಉದಾಹರಣೆಯಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಪ್ರಬುದ್ಧ ಸ್ನೇಹಿತ ಅಥವಾ ಯಾರಾದರೂ ವ್ಯಕ್ತಿ ಅಂದರೆ ಹಿರಿಯ ವ್ಯಕ್ತಿಗಳ ಸಹಾಯದಿಂದ ನೀವು ಅದನ್ನು ಪರಿಹರಿಸಿಕೊಳ್ಬೇಕು ಅಂದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ಪರಿಹರಿಸಿಕೊಳ್ಬೇಕು ಅಂತ ಅರ್ಥ ಥರ್ಡ್ ಒನ್ ಇನ್ನು ನಿಮ್ಮ ಪತಿಗೆ ಇನ್ನೊಬ್ಬರ ಜೊತೆ ಅನೈತಿಕ ಸಂಬಂಧ ಇದೆ ಅಂತ ಕನಸು ಕಾಣುವುದು ಮತ್ತು ನೀವು ಆಗ ಭಯಾನಕವಾಗಿ ವರ್ತಿಸುವುದು ಅಂದರೆ ಅರ್ಥ ನೀವು ಮುಂದಿನ ದಿನಗಳಲ್ಲಿ ಆತುರದಿಂದ ವರ್ತಿಸುತ್ತೀರಾ ಮತ್ತು ಇದು ನಿಮ್ಮ ಜೀವನವನ್ನು ಶಾಶ್ವತವಾಗಿ ನಾಶಪಡಿಸುತ್ತೆ ಎಂಬುದರ ಸಂಕೇತ ಆಗಿರ್ಬೋದು ಸೊ ಹಾಗಾಗಿ ನೀವು ತಾಳ್ಮೆಯಿಂದ ಇರಬೇಕು ಮತ್ತು ಕೋಪವಿಲ್ಲದೆ ವರ್ತಿಸಬೇಕು ಮತ್ತು ಈ ಕನಸು ನಿಮಗೆ ಒಂದು ರೀತಿಯ ಎಚ್ಚರಿಕೆಯನ್ನು ನೀಡುತ್ತೆ ಅಂತ ಅರ್ಥ ಇನ್ನು ನೀವು ಶಾಂತವಾಗಿರಬೇಕು ಮತ್ತು ದೈಹಿಕ ಆನೆಗೆ ಬದಲಾಗಿ ನಿಮ್ಮ ಬುದ್ಧಿವಂತಿಕೆಯನ್ನು ನೀವು ಬಳಸಬೇಕು ಅಂತ ಈ ಕನಸು ನಿಮಗೆ ಸೂಚನೆಯನ್ನ ನೀಡುತ್ತೆ ಫೋರ್ತ್ ಒನ್ ನಿಮ್ಮ ಪತಿಗೆ ಅನೈತಿಕ ಸಂಬಂಧ ಇದೆ ಅಂತ ಕನಸಲ್ಲಿ ಗೊತ್ತಾದರೂ ಕೂಡ ನೀವು ಕನಸಲ್ಲಿ ಖುಷಿಯಿಂದ ಇದ್ದೀರಾ ಅಂದ್ರೆ ಇದರರ್ಥ ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ನಿಮಗೆ ತೃಪ್ತಿ ಇಲ್ಲ ಮತ್ತು ನಿಮ್ಮ ಮದುವೆಯನ್ನು ಕೊನೆಗೊಳಿಸಲು ನೀವು ಬಯಸುತ್ತೀರಾ ಅಂತ ಅರ್ಥ ಅದಕ್ಕೋಸ್ಕರ ನೀವು ಒಳ್ಳೆಯ ಕಾರಣಗಳನ್ನು ಹುಡುಕಲು ಕೂಡ ಸಿದ್ಧರಾಗಿದ್ದೀರಿ ಅಂತ ಅರ್ಥ ಇನ್ನು ನಿಮ್ಮ ಪತಿಯು ಅನೇಕ ಮಹಿಳೆಯರೊಂದಿಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದಾರೆ ಅಂತ ಕನಸು ಕಾಣುವುದು ಅಂದ್ರೆ ಇದರರ್ಥ ನಿಮ್ಮ ದಾಂಪತ್ಯ ಜೀವನವು ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ದಾಂಪತ್ಯ ಜೀವನವು ಕಷ್ಟಕರವಾಗಿದೆ ಅಂತ ಅರ್ಥ